ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಆಗಿ ತಿಳಿಸೋದಕ್ಕೆ ಇದ್ದೀನಿ ಇಡೀ ರಾಜ್ಯದ ಜನರಿಗೂ ಗೊತ್ತಿರಬೇಕಾದಂಥ ಬಹಳ ಪ್ರಮುಖವಾದಂಥ ಸರ್ಕಾರದ ಒಂದು ಯೋಜನೆ ಇದು ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮವನ್ ಅನ್ನುವಂಥ ಯೋಜನೆಯನ್ನು ಇತ್ತೀಚೆಗೆ ತಾನೆ ಎರಡು ದಿನಗಳ ಹಿಂದಷ್ಟೇ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಆನ್ಲೈನ್ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಯೋಜನೆ ಪ್ರತಿಯೊಬ್ಬ ಹಳ್ಳಿಗನಿಗೂ ಕೂಡ ರಾಜ್ಯದ ಪ್ರತಿಯೊಬ್ಬ ಗ್ರಾಮದ ವ್ಯಕ್ತಿಗೆ ಕೂಡ ಉಪಯೋಗ ಆಗುವಂಥದ್ದು ಅತ್ಯಂತ ಉಪಕಾರಿಯಾಗಿರುವಂಥದ್ದು ಸೊ ಹಾಗಾಗಿ ಇದರ ಉಪಯೋಗನ ಹೇಗೆ ಪಡ್ಕೋಬೇಕು ಏನೇನೆಲ್ಲ ಇದರಲ್ಲಿ ಉಪಯೋಗಗಳಿದೆ ಸರ್ಕಾರದಿಂದ ಯಾವ ಯೋಜನೆ ಇದು ಈ ಯೋಜನೆಯ ಬಳಕೆ ಹೇಗಿರುತ್ತೆ ಇದೆಲ್ಲ ವಿಚಾರಗಳನ್ನ ನಾನಿವತ್ತು ನಿಮಗೆ ತಿಳಿಸ್ತೀನಿ ಸೊ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸದಾಗಿ ನೀವು ನೋಡ್ತಾ ಇದ್ದರೆ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬ ಹಳ್ಳಿಗನಿಗೂ ಕೂಡ ಬೇಕಾಗುವಂತಹ ಈ ಗ್ರಾಮ ಒನ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡ್ತೀನಿ ನಮಗೆ ಬೆಂಗಳೂರು ಒಂದು ಗೊತ್ತು ಬೆಂಗಳೂರಿನವ್ರಿಗೆಲ್ರಿಗೂ ಕೂಡ ಬೆಂಗಳೂರು ಒಂದು ಗೊತ್ತು ಇತ್ತೀಚೆಗೆ ನಾವೆಲ್ಲರೂ ಕೂಡ ಬೆಂಗಳೂರಲ್ಲಿ ವ್ಯಾಕ್ಸಿನ್ ತೊಗೊಂಡಿದ್ರೆ ಕೊರೋನಾ ವ್ಯಾಕ್ಸಿನ್ ಒಂದನೇ ಎರಡನೇ ಡೋಸ್ ತೊಗೊಳೋದಕ್ಕೆ ಬೆಂಗಳೂರು ಒನ್ ಕೇಂದ್ರಗಳಲ್ಲೇ ವ್ಯಾಕ್ಸಿನ್ ಕೊಡ್ತಾಯಿದ್ರು ಸೊ ಬೆಂಗಳೂರು ಅಂದರೆ ಒಂದು 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 ಏನು ಸೂರಿನಡಿಯಲ್ಲಿ ಎಲ್ಲ ರೀತಿಯ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಆಗಬಹುದು ಅಥವಾ ನಿಮ್ಮ ಕಂದಾಯದ ಡೀಟೇಲ್ಗಳಾಗಬಹುದು ಅಥವಾ ನಿಮ್ಮ ಪ್ಯಾನ್ ಕಾರ್ಡನ್ನು ಮತ್ತೆ ಹೊಸದಾಗಿ ಮಾಡಿಸ್ಕೊಳ್ಳೋದಾಗ್ಬೋದು ಯಾವುದೇ ರೀತಿ ಈಗ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಬರುವಂಥ ಆಧಾರ ಯೋಜನೆಯನ್ನು ಪಡ್ಕೊಳ್ಳೋದಾಗ್ಬೋದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಬಹುತೇಕ ಒಂದು ಯೋಜನೆಗಳ ಎಲ್ಲದರ ಮಾಹಿತಿ ಜೊತೆಗೆ ಅದರ ಉಪಯೋಗನ ಈ ಬೆಂಗಳೂರು ಒನ್ ಕೇಂದ್ರದಲ್ಲಿ ನಾವು ಪಡ್ಕೋಬಹುದಾಗಿತ್ತು ಸೊ ಈ ತರಹದ್ದನ್ನೇ ಗ್ರಾಮಗಳಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಸರ್ಕಾರ ಹಾಕ್ಕೊಂಡಿತ್ತು ಇದಕ್ಕೆ ಪ್ರಾಯೋಗಿಕವಾಗಿ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ಈ ಪ್ರಯೋಗವನ್ನು ಮಾಡಿ ಅಂದರೆ ಗ್ರಾಮದಲ್ಲೇ ಪಹಣಿ ಪತ್ರಗಳಾಗಬಹುದು ಅಥವಾ ಏನು ಈ ಮಾಹಿತಿಗಳು ಯಾವುದೇ ರೀತಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಜೊತೆಗೆ ಸಂಧ್ಯಾ ಸುರಕ್ಷದಾಗ್ಬೋದು ಅಂಗವಿಕಲ ಮಾಶಾಸನಗಳಾಗ್ಬೋದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಗಬಹುದು ಮನೆ ಮತ್ತು ಹೊಲದ ಹಕ್ಕು ಪತ್ರ ತಾಲೂಕು ಕಚೇರಿಗೆ ಹೋಗಿ ನಾವು ನಾವೇನೇನ ತಗೋಬೇಕಾಗುತ್ತೋ ಇವತ್ತು ನೀವು ಒಂದು ಆಧಾರ್ ಕಾರ್ಡ್ ಬದಲಾವಣೆ ಆಗ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗ್ಬೋದು ಅಥವಾ ಮನೆ ಹೊಲದ ಒಂದು ಹಕ್ಕು ಪತ್ರಗಳಾಗ್ಬೋದು ಸಂಧ್ಯಾ ಸುರಕ್ಷಾ ಅಂಗವಿಕಲ ಮಾಸನಗಳು ಈ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಇದೆಲ್ಲದನ್ನ ನಾವು ಹೋಗ್ಬಿಟ್ಟು ತಾಲೂಕು ಕಚೇರಿಯಲ್ಲಿ ಹೋಗಿ ಕೇಳಬೇಕಾಗಿತ್ತು ಅಂದರೆ ಇಡೀ ತಾಲೂಕಿನ ಜನರು ಒಂದು ತಾಲೂಕು ಕಚೇರಿಯಲ್ಲಿ ಹೋಗಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೋಬೇಕಾಗಿತ್ತು ಅಲ್ಲಿ ಅವ್ರು ಯಾರೋ ಮಧ್ಯವರ್ತಿಗಳಿರ್ತಾಯಿದ್ರು ಅವರಿಗೆ ನೂರು ಇನ್ನೂರು ಐನೂರು ಕೊಟ್ಟು ತಗೋಬೇಕಾಗಿತ್ತು ಲಂಚ ಕೊಡಬೇಕಾಗಿತ್ತು ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ಸರ್ಕಾರ ನಿಮ್ಮ ಗ್ರಾಮದಲ್ಲೇ ಇದನ್ನು ಡಿಸೆಂಟ್ರಲೈಸ್ ಮಾಡ್ತಾ ಇದೆ ತಾಲೂಕಲ್ಲಿ ಒಂದು ಐದು ಗ್ರಾಮಗಳಿದ್ದರೆ ಆ ಐದು ಗ್ರಾಮಗಳಿಗೆ ಅದನ್ನು ವಿಂಗಡಿಸಿ ಗ್ರಾಮಗಳಿಂದನೇ ಅಂದರೆ ಗ್ರಾಮದ ಜನರು ಬಸ್ ಹತ್ತಿ ವಾರದ ಒಂದು ದಿನನೋ ಅಥವಾ ತಿಂಗಳಲ್ಲಿ ಒಂದು ದಿನನೋ ತಾಲೂಕು ಕೇಂದ್ರಕ್ಕೆ ಹೋಗಿ ತಗೊಳ್ಳುವಂಥ ಪ್ರಮೇನೇ ಇಲ್ಲ ತಮ್ಮದೇ ಗ್ರಾಮದಲ್ಲಿ ನಡ್ಕೊಂಡು ಹೋದರೆ ಗ್ರಾಮ ಪಂಚಾಯಿತಿ ನಮಗೆ ಸಿಗುತ್ತೆ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ ಎರಡು ಕಿಲೋಮೀಟ್ರ್ ದೂರ ಇರ್ಬೋದು ತೀರಾ ಮಲೆನಾಡಿನ ಭಾಗಗಳಾದರೆ ಗ್ರಾಮ ಪಂಚಾಯಿತಿ ಸ್ವಲ್ಪ ದೂರ ಇರುತ್ತೆ ಅಲ್ಲಿಗೂ ಕೂಡ ಹಳ್ಳಿಗರು ನಡ್ಕೊಂಡೇ ಹೋಗ್ತಾರೆ ಬಸ್ ಹತ್ತು ಹೋಗೋದು ಈವನ್ ಹಳ್ಳಿಯ ಜನರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಬಸ್ ಚಾರ್ಜ್ಗೂ ಕೂಡ ಕಷ್ಟ ಇರುವಂಥ ಬಡತನ ಇರುವಂಥ ಜನರು ಇದ್ದಾರೆ ತುಂಬ ಜನ ಸೊ ಗ್ರಾಮ ಪಂಚಾಯಿತಿಯಲ್ಲೇ ಅವರಿಗೆ ಏನು ಜಾತಿ ಪ್ರಮಾಣ ಪತ್ರ ಆಗ್ಬೋದು ಆದಾಯ ಪ್ರಮಾಣಪತ್ರ ಆಗ್ಬೋದು ಅಥವಾ ಸಂಧ್ಯಾ ಸುರಕ್ಷನೋ ಅಂಗವಿಕಲ ಮಾಸಾಶ್ರಮದೋ ಇಂಥ ಎಲ್ಲ ಪ್ರಯೋಜನಗಳನ್ನ ತಮ್ಮದೇ ಗ್ರಾಮ ಪಂಚಾಯಿತಿಯಲ್ಲೇ ಸಿಗೋ ಹಾಗಾದರೆ ಎಷ್ಟು ಒಳ್ಳೆಯದಲ್ವಾ ಸೊ ಈ ಎಲ್ಲದನ್ನು ಸರ್ಕಾರ ಗ್ರಾಮದಲ್ಲೇ ಸಿಗುವ ಹಾಗೆ ಮಾಡ್ತಾಯಿದೆ ಸೊ ಇದಕ್ಕೆ ಗ್ರಾಮವನ್ನು ಅಂತ ಕರೀತಾರೆ ಸೊ ಈ ಯೋಜನೆಯನ್ನು ಸರ್ಕಾರ ಈಗ ಸದ್ಯಕ್ಕೆ ನಿನ್ನೆಯಿಂದ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಇದು ಚಾಲ್ತಿಯಲ್ಲಿದೆ ಆ ಹನ್ನೆರಡು ಜಿಲ್ಲೆಗಳು ಯಾವುದಾದ್ರು ಅಂತ ನಾನು ನಿಮಗೆ ಹೇಳ್ತೀನಿ ಬೀದರ್ ಕೊಪ್ಪಳ ಬಳ್ಳಾರಿ ಬೆಳಗಾವಿ ಹಾವೇರಿ ವಿಜಯಪುರ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಉಡುಪಿ ಹಾಗೆ ಕೊಡಗು ಇಷ್ಟು ಈ ಹನ್ನೆರಡು ಜಿಲ್ಲೆಗಳಲ್ಲಿ ಚಾಲ್ತಿಯಲ್ಲಿದೆ ಈಗಾಗಲೇ ಗ್ರಾಮವನ್ನು ಯೋಜನೆ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಹೋಗಿ ಆಲ್ಮೋಸ್ಟ್ ಎಲ್ಲ ದಾಖಲೆಗಳು ಯಾವ್ಯಾವುದು ಅಂದರೆ ಕೃಷಿ ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹೀಗೆ ಅಂದರೆ ಜನರಿಗೆ ಅತ್ಯಂತ ಅವಶ್ಯಕವಾಗಿ ತುರ್ತಾಗಿ ಯಾವುದೇದೆಲ್ಲ ಬೇಕಾಗುತ್ತೋ ಅದನ್ನು ಪಡ್ಕೊಳ್ಳೋದಿಕ್ಕೆ ತಮ್ಮ ತಮ್ಮ ಗ್ರಾಮಗಳಲ್ಲೇ ಅವಕಾಶ ಇದೆ ಜೊತೆಗೆ ಇದರ ಒಂದು ಏನು ಮುಖ್ಯ ಉದ್ದೇಶ ಅಂತ ಹೇಳಿದರೆ ತಾಲೂಕಿಗೆ ಹೋಗಿ ತಾಲೂಕು ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಧ್ಯವರ್ತಿಗಳ ಏನು ಸಹಾಯದಿಂದ ದುಡ್ಡು ಕೊಟ್ಟು ತೆಗೆಸ್ಕೊಳ್ಬೇಕಾಗಿತ್ತು ಈ ಥರದ ಪ್ರಮಾಣ ಪತ್ರಗಳನ್ನೆಲ್ಲ ಅನ್ನುವಂಥದ್ದನ್ನು ತಪ್ಪಿಸುತ್ತೆ ಸೊ ಆ ತಪ್ಪಿಸೋದಕ್ಕೆ ಹಿಂದೆ ನಮ್ಮ ಸರ್ಕಾರಗಳು ನಾನು ಇದರ ಇನ್ನೊಂದು ನೆಗೆಟಿವನ್ನು ಹೇಳೋದಾದರೆ ಇದು ಒಳ್ಳೆಯ ಯೋಜನೆ ಒಳ್ಳೆಯದು ತುಂಬ ಚೆನ್ನಾಗೇ ಮಾಡಬೇಕು ಅಂತ ಎಲ್ಲರೂ ಅನ್ಕೋತಾರೆ ಆದರೆ ಈ ಹಿಂದೆ ಸಕಾಲ ಮತ್ತು ಆರ್ ಟಿ ಐ ಎರಡು ಜಾರಿಯಾಗಿದೆ ಸಕಾಲ ಅಂತ ಹೇಳಿದರೆ ಸಕಾಲದಲ್ಲೇ ನಮಗೆ ಎಲ್ಲ ಪ್ರಮಾಣ ಪತ್ರಗಳಾಗ್ಬೋದು ನಮಗೆ ಏನು ಮದುವೆ ಇದ್ದಾಗ್ಬೋದು ಅಥವಾ ಜಾತಿದಾಗ್ಬೋದು ಆದಾಯದ್ದಾಗ್ಬೋದು ಎಲ್ಲವೂ ಕೂಡ ಸರ್ಕಾರಿ ಕಚೇರಿಗಳಿಂದ ಸರಿಯಾದ ಕಾಲದಲ್ಲಿ ಸಿಗಬೇಕು ಅನ್ನೋಂಥದ್ದು ಅಂದರೆ ಲಿಮಿಟೆಡ್ ಡೇಸ್ ಒಳಗಡೆ ಕೆಲವನ್ನ ಒಂದು ವಾರದಲ್ಲಿ ಮಾಡಿಕೊಡ್ಬೇಕು ಅನ್ನೋ ನಿಯಮ ಇದೆ ಕೆಲವನ್ನ ಹದಿನೈದು ದಿನಗಳೊಳಗೆ ಮಾಡಿಕೊಡ್ಬೇಕು ಅನ್ನೋಂಥ ನಿಯಮ ಇದೆ ಕೆಲವಕ್ಕೆ ಒಂದು ತಿಂಗಳು ಅನ್ನುವಂಥ ನಿಯಮ ಇದೆ ಇದನ್ನು ತಾವು ತಮ್ಮ ಹಕ್ಕಾಗಿ ಪಡೆದುಕೊಳ್ಳೋದಕ್ಕೆ ಸಕಾಲ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ಮಾಡಿದರು ಈ ಮೂಲಕ ಅವರೊಂದು ನೀವು ಯಾವುದಾರು ಒಂದು ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ನಿಮ್ಗೆ ಅವರು ಒಂದು ನಂಬರನ್ನು ಕೊಡ್ತಾರೆ ಸೊ ಈ ನಂಬರ್ನ ಮೂಲಕ ನೀವು ಅದನ್ನು ಇಷ್ಟು ದಿನದಲ್ಲಿ ಕೊಡ್ತೀವಿ ಅನ್ನುವಂಥ ಒಂದು ಖಚಿತತೆ ಕೂಡ ಇರುತ್ತೆ ಅಂದರೆ ಇಷ್ಟು ದಿನಗಳ ಒಳಗಾಗಿ ಆ ಪ್ರಮಾಣ ಪತ್ರವನ್ನು ಆಯಾ ಅಧಿಕಾರಿ ಕೊಡಬೇಕು ಸೊ ಕೊಡದಿದ್ದರೆ ಆ ದಿನಗಳೇನಾದರೂ ಅವರೇ ಮುಂದಕ್ಕೆ ಹೋದರೆ ಅವರೇನಾದರೂ ಸರಿಯಾದ ದಿನಗಳ ಒಳಗೆ ಕೊಡದಿದ್ದರೆ ನಿಗದಿತ ದಿನದ ಒಳಗೆ ಅದಕ್ಕೋಸ್ಕರ ಅವರಿಗೆ ಫೈನ್ ಬೀಳುತ್ತೆ ಇದೇ ರೀತಿಯಲ್ಲಿ ಇದು ಸಕಾಲ ಆದರೆ ಇದೇ ರೀತಿಯಲ್ಲಿ ಆರ್ ಟಿ ಐ ಕೂಡ ಇತ್ತು ಆರ್ ಟಿ ಐ ಕೂಡ ಒಂದು ದೊಡ್ಡ ಶಕ್ತಿಯಾಗಿತ್ತು ಜನರಿಗೆ ಅಂದರೆ ಯಾವುದೇ ಭ್ರಷ್ಟಾಚಾರ ಆಗಲಿ ಲಂಚ ಆಗಲಿ ಇದನ್ನು ತಡೆಯೋದಕ್ಕೆ ಯಾವುದಾದ್ರೂ ಅಧಿಕಾರಿ ಆಗ್ಬೋದು ಯಾವುದೋ ಒಂದು ಕೆಲಸ ಮಾಡಿಕೊಡೋದಕ್ಕೆ ಎಷ್ಟು ಏನಾದರೂ ಬೇಡಿಕೆ ಇಡ್ತಾನ ಇಲ್ಲ ಅಂತ ಹೇಳಿದರೆ ಯಾವುದೋ ಒಂದು ಕಾಮಗಾರಿಯಲ್ಲಿ ಎಷ್ಟು ಹಣವನ್ನು ಹೂಡಲಾಗಿದೆ ಅದಕ್ಕೆ ಬಂದಂಥ ಹಣ ಎಷ್ಟು ಎಷ್ಟನ್ನು ಉಪಯೋಗಿಸಲಾಗಿದೆ ಅಲ್ಲಿ ಕಾಮಗಾರಿ ಹೇಗಾಗಿದೆ ಅನ್ನೋ ಎಲ್ಲದನ್ನ ಡೀಟೇಲ್ಸನ್ನು ಆರ್ ಟಿ ಐ ಮೂಲಕ ನಾವು ತೆಗಿಬೋದು ಯಾವುದೇ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಅರ್ಜಿ ಕೊಟ್ಟರೆ ಆರ್ ಟಿ ಐ ಮೂಲಕ ಆ ಮೂಲಕ ನಮ್ಗೆ ಆ ಮಾಹಿತಿ ಸಿಗ್ತಾ ಇತ್ತು ಆದರೆ ಇವೆರಡೂ ಕೂಡ ಇವೆರಡನ್ನೂ ಮಾಡ ಕೊಟ್ಟಕ್ಕೆ ಕೂಡ ಮತ್ತೊಂದಷ್ಟು ತೊಡಕುಗಳು ಬಂತು ಜನರು ಪ್ರಾಮಾಣಿಕರು ಇಲ್ಲದೇ ಇರೋದ್ರಿಂದ ಸಕಾಲ ಕೂಡ ಉಪಯೋಗಕ್ಕೆ ಬರಲ್ಲ ಆರ್ ಟಿ ಐ ಕೂಡ ಉಪಯೋಗಕ್ಕೆ ಬರೋಲ್ಲ ಯಾಕೆಂದರೆ ಪ್ರತಿಯೊಬ್ಬನೂ ಕೂಡ ಎಲ್ಲೋ ಒಂದು ಕಡೆ ಮೋಸ ಮಾಡೋದಕ್ಕೆ ಎಲ್ಲೋ ಒಂಚೂರು ಲಂಚಗುಳಿತನ ಮಾಡ್ತಾ ಇರ್ತಾನೆ ಇನ್ಯಾರೋ ವಂಚನೆ ಟ್ರೈ ಮಾಡ್ತಾಯಿರ್ತಾನೆ ಹೀಗಿರುವಾಗ ಅದು ನೂರಕ್ಕೆ ನೂರು ಜನರ ಉಪಯೋಗಕ್ಕೆ ಬರೋದಿಲ್ಲ ಗ್ರಾಮವನ್ನು ಮತ್ತೊಂದು ಸಾರಿ ಅದೇ ರೀತಿ ಆಗಬಾರ್ದು ಅನ್ನುವಂಥ ಆಶಯ ಇದೆ ಯಾಕೆಂದರೆ ಗ್ರಾಮವನ್ನು ಇವ್ರು ಹೇಳೋ ಪ್ರಕಾರ ಹಳ್ಳಿಗಳಲ್ಲೇ ಆದರೆ ಹಳ್ಳಿಗಳಲ್ಲಿ ಲಂಚ ಇಂಥದ್ದು ಪ್ರಕರಣಗಳು ಕಡಿಮೆ ಇರುತ್ತೆ ಯಾಕೆಂದರೆ ಬಹುತೇಕ ನಮಗೆ ಗೊತ್ತಿರುವಂಥ ಅಧಿಕಾರಿಗಳೇ ಅಲ್ಲಿರ್ತಾರೆ ಹಳ್ಳಿಗಳಲ್ಲಿ ಲಂಚದ ಒಂದು ಆಮಿಷ ಈ ಥರದ್ದೆಲ್ಲ ಆಗುವಂಥದ್ದು ಕಡಿಮೆ ಇರುತ್ತೆ ಭ್ರಷ್ಟಾಚಾರ ಎಲ್ಲ ಆಗೋದು ಕಡಿಮೆ ಇರುತ್ತೆ ಸೊ ತಾಲೂಕು ಕಚೇರಿಯಲ್ಲಾದರೆ ಯಾರೋ ನಮಗೆ ಗೊತ್ತಿಲ್ಲದಿರೋದು ಬರ್ತಾರೆ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತಾರೆ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕಾ ಅಥವಾ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆಯದು ಬೇಕಾ ಅಂತ ಹೇಳಿದರೆ ಅದಕ್ಕೆ ಇಷ್ಟು ಕೊಟ್ಟರೆ ಮಾಡಿಕೊಡ್ತೀನಿ ಅಂತಾರೆ ಸೊ ಅವ್ರನ್ನ ನಂಬ್ಕೊಂಡು ನಾವು ಯಾರಿಗೋ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀವಿ ಆದರೆ ಹಳ್ಳಿಗಳಲ್ಲಾದರೆ ನೇರವಾಗಿ ನಮಗೆ ಗೊತ್ತಿರೋ ಅಧಿಕಾರಿಗಳೇ ಅಲ್ಲಿರ್ತಾರೆ ನಮ್ಮವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾರೆ ಸದಸ್ಯರಾಗಿರ್ತಾರೆ ಸೊ ಅವ್ರ ಮೂಲಕ ನಾವು ಹೋದರೆ ಕೆಲಸ ಸುಲಭ ಆಗುತ್ತೆ ಅಂತ ಆದರೆ ಇವತ್ತು ಅವರು ಕೂಡ ಪ್ರಾಮಾಣಿಕರಾಗಿದ್ದರೆ ಅದು ಇಲ್ಲ ಅಂತ ಹೇಳಿದರೆ ಅಲ್ಲೂ ಕೂಡ ಲಂಚ ಕೊಡಲೇಬೇಕಾಗತ್ತೆ ಅದು ಕೂಡ ಮತ್ತೊಂದು ಸರಿ ಎಲ್ಲ ಯೋಜನೆಗಳ ಥರನೇ ಎಲ್ಲ ಒಂದು ಏನು ಕ ಸರ್ಕಾರ ಹೊರಡಿಸುವಂಥ ಆದೇಶಗಳ ಥರನೇ ಆಗುತ್ತೆ ಅನ್ನೋಂಥದ್ದು ಆದರೆ ಸದ್ಯಕ್ಕಂತೂ ಒಂದು ಸಮಾಧಾನಕರ ವಿಚಾರ ಅಂತ ಹೇಳಿದರೆ ನಮ್ಮದೇ ಗ್ರಾಮದಲ್ಲಿ ಇದು ಸಿಗುತ್ತೆ ಅಂತಂದರೆ ಲಕ್ಷಾಂತರ ಜನರಿಗೆ ನಿಜವಾಗ್ಲೂ ತಾಲೂಕು ಕೇಂದ್ರಗಳಿಗೆ ಅದಕ್ಕೋಸ್ಕರನೇ ಹೋಗೋದು ತಪ್ಪುತ್ತೆ ಯಾಕೆಂದರೆ ತುಂಬ ಜನರ ಬದುಕನ್ನು ಹಳ್ಳಿಗಳ ಕಡೆಯಲ್ಲಿ ನಾವು ನೋಡಬೇಕು ವಾರದಲ್ಲಿ ಏಳು ದಿನ ಕೆಲಸ ಮಾಡ್ತಾರೆ ಅವರು ವಾರದಲ್ಲಿ ಏಳು ದಿನ ಕೆಲಸ ಮಾಡ್ತಾರೆ ಅವರು ಬಹುತೇಕ ಈ ಕೆಳವರ್ಗದವರು ಸಾಮಾನ್ಯ ಜನರು ಬಡವರು ಸರ್ಕಾರಿ ಅಂದರೆ ತಾಲೂಕು ಕೇಂದ್ರಗಳಿಗೆ ಹೋಗೋದೇನಿದ್ರು ಸರ್ಕಾರಿ ದಾಖಲೆಗಳು ಅಥವಾ ಏನಾದರೂ ಪ್ರಾಣಿಪತ್ರಗಳು ಅಥವಾ ಆದಾಯ ಪ್ರಮಾಣ ಪತ್ರಗಳು ಇಂಥ ತೊಗೊಳೋದಕ್ಕೇನೆ ಹೋಗ್ತಾರೆ ಒಂದು ದಿನ ಸೊ ಅದು ತಪ್ಪುತ್ತೆ ಯಾಕೆಂದರೆ ಒಂದು ವೇಳೆಯಲ್ಲಿ ಸಂಜೆ ವೇಳೆಯಲ್ಲಿ ಕೆಲಸ ಮುಗಿಸ್ಕೊಂಬಂದು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲೇ ತೊಗೊಂಡು ಬರೋದಕ್ಕಾಗುತ್ತೆ ಸೊ ಒಂದು ದಿನ ಕೆಲಸನ ಏನು ಕಳ್ಕೊಂಡು ಎಲ್ಲೋ ತಾಲೂಕು ಕಚೇರಿಗೆ ಹೋಗಿ ಅಲಿಯೋದು ತಪ್ಪುತ್ತೆ ಯಾವಾಗ ಬೇಕು ಅಂದ್ರೆ ಅವಾಗ ಹೋಗಿ ತೊಗೋಬೋದು ಮತ್ತೆ ತಾಲೂಕು ಕಚೇರಿಗಾದ್ರೆ ನಾವು ಒಂದು ನಿಗದಿತ ದಿನ ಹೋಗಿ ಆ ಒಂದು ಇಡೀ ದಿನ ಅಲ್ಲಿ ಹೋಗಿ ಬರೋದಕ್ಕೆ ಕಳೆದೋಗುತ್ತೆ ಅದು ನಮ್ಮದೇ ಗ್ರಾಮ ಆದರೆ ಯಾವುದೋ ಬೆಳಗ್ಗೆ ಸಮಯನೋ ಸಂಜೆ ಸಮಯನೋ ಅಥವಾ ನಮಗೆ ಫ್ರೀ ಆಗಿದ್ದ ದಿನನೋ ಟೈಮ್ ಮಾಡ್ಕೊಂಡು ಹೋಗುವಂಥದ್ದು ಸೊ ಇದೊಂದು ಭಾಳ ಒಳ್ಳೆಯ ಒಂದು ಯೋಜನೆ ಅಂತ ಹೇಳ್ಬೋದು ಈ ಯೋಜನೆಯ ಸದುಪಯೋಗವನ್ನು ಎಲ್ಲ ಪಡ್ಕೊಳ್ಳಿ ಇನ್ನು ನಿಮಗೆ ಗೊತ್ತಿದ್ದು ಇನ್ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರೆ ಯಾಕೆಂದರೆ ನಮಗೆ ಈಗ ಸಕಾಲ ಆಗಬಹುದು ಅಥವಾ ಆರ್ ಟಿ ಐ ಇದು ಜನರಿಗೆ ಒಂದು ದೊಡ್ಡ ಶಕ್ತಿ ಇಂಥ ಸಕಾಲ ಆರ್ ಟಿ ಐ ಎರಡನ್ನ ಬಳಸ್ಕೊಂಡ್ರೆ ಎಷ್ಟೋ ಭ್ರಷ್ಟಾಚಾರದ ಪ್ರಕರಣಗಳನ್ನ ತಡೆಗಟ್ಟಬಹುದು ಜೊತೆಗೆ ನಮಗೆ ಆಗಬೇಕಾದ ಕೆಲಸಗಳನ್ನು ನಿಗದಿತ ಸಮಯದಲ್ಲಿ ಮಾಡ್ಕೋಬಹುದು ಆದರೆ ಇವೆರಡನ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ತುಂಬ ಜನರಿಗೆ ಅದರ ಅರಿವೇ ಇಲ್ಲ ಜಾಗೃತಿನೇ ಇಲ್ಲ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೆ ಇಂಥ ಇಂಥ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕು ಜನರಿಗೆ ಅರ್ಥ ಮಾಡಿಸ್ಬೇಕು ಅದರ ಉಪಯೋಗನ ಜನರೇ ಆಗಬೇಕು ಅಂತ ಆದರೆ ಯಾಕೋ ಜನರಿಗೆ ಆ ಅಷ್ಟು ಅವೇರ್ನೆಸ್ನ ಜನರು ಹಳ್ಳಿ ಹಳ್ಳಿ ಮೂಲೆ ಮೂಲೆಗೆ ತಲ್ಪ್ಸೋದಿಕ್ಕೆ ಕಷ್ಟ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ಯಾಕೆಂದರೆ ಜನರು ಸಾಮಾನ್ಯವಾಗಿ ಬೆಳಿಗ್ಗೆ ಹೇಳ್ತಾರೆ ತಮ್ಮ ಹೊಲದ ಗದ್ದೆ ತೋಟದ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ ಅವ್ರ ನಿತ್ಯದ ಜೀವನ ಇಷ್ಟೇ ಅವರಿಗೆ ತುಂಬ ಜನರಿಗೆ ಗ್ರಾಮ ಪಂಚಾಯಿತಿಗೆ ಏನಕ್ಕೂ ಅವ್ರು ಹೋಗೋದೇ ಇಲ್ಲ ಲೈಫಲ್ಲಿ ಅವ್ರು ಹೋಗೋದೇ ತುಂಬ ತೀರಾ ಕಡಿಮೆ ಸಂದರ್ಭಗಳಲ್ಲಿ ಸೊ ಹಾಗಾಗಿ ಇಂಥ ಯೋಜನೆಗಳು ಗೊತ್ತಾಗೋದೇ ಇಲ್ಲ ಇನ್ನವರು ಟಿ ವಿ ಅಥವಾ ಇಂಥದ್ದನ್ನು ನೋಡೋಕ್ಕೂ ಹೋಗೋಲ್ಲ ಸುಮ್ಮನೆ ಅವ್ರು ಕೆಲಸ ಮಾಡ್ತಾರೆ ಊಟ ಮಾಡ್ತಾರೆ ಮಲ್ಕೋತಾರೆ ಇಷ್ಟನ್ನು ಮಾಡ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅಯ್ಯೋ ಇಷ್ಟೊಂದು ಸುಲಭವಾಗಿತ್ತ ಇದು ನಾನಿದು ಗೊತ್ತೇ ಇರಲಿಲ್ಲ ನನಗೆ ನಾನಿದನ್ನು ನಾನು ಸ ತಾಲೂಕು ಕಚೇರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಇದಕ್ಕೋಸ್ಕರ ನಾನು ಇದಕ್ಕೋಸ್ಕರ ನಮ್ಮ ಡಿಸ್ಟಿಕ್ ಸೆಂಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲೇ ಆಗುತ್ತಾ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯನಾ ಅಂತ ಅವ್ರಿಗೆ ಅನಿಸುತ್ತೆ ಯಾರೋ ಹೇಳಿದಾಗ ಹೌದಾ ಇಲ್ಲೇ ಸಿಗುತ್ತಾ ಇದು ಈ ಈ ದಾಖಲೆಗಳೆಲ್ಲ ಇಲ್ಲೇ ಸಿಗುತ್ತಾ ಅಂತ ಸೊ ಹಾಗಾಗಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಇತ್ತೀಚೆಗಷ್ಟೇ ಲಾಂಚ್ ಆಗಿದೆ ಗ್ರಾಮವನ್ನು ಅನ್ನುವಂಥದ್ದು ಬಹುತೇಕ ಜನಸಾಮಾನ್ಯರಿಗೆ ಬೇಕಾದಂಥ ಎಲ್ಲ ದಾಖಲೆಗಳು ಪ್ರಮಾಣ ಪತ್ರಗಳನ್ನು ಗ್ರಾಮ ಪಂಚಾಯಿತಿಯಲ್ಲೇ ಕೊಡುವಂತಹ ಯೋಜನೆ ಇದು ನೀವು ಕೂಡ ಇದನ್ನು ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇರುವಂಥ ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನು ತಿಳಿಸಿ ಮುಂದೆ ಬಹುತೇಕ ಅಂದರೆ ಈಗ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಿದೆ ನಾನು ಮೊದಲು ಹೇಳಿದೆ ಹನ್ನೆರಡು ಜಿಲ್ಲೆಗಳಲ್ಲಿ ಉಳಿದಂಥ ಜಿಲ್ಲೆಗಳಲ್ಲಿ ಮುಂದಿನ ಮಾರ್ಚ್ ತಿಂಗಳಿಂದ ಆರಂಭವಾಗಿ ಮಾರ್ಚ್ ಅಂತ್ಯದೊಳಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಈ ಗ್ರಾಮವನ್ನು ನಾವು ವಿಸ್ತರಿಸ್ತೀವಿ ಸಂಪೂರ್ಣವಾಗಿ ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಶ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ರಾಜ್ಯದ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಇನ್ನು ಒಂದರಿಂದ ಎರಡು ತಿಂಗಳ ಒಳಗೆ ನಿಮ್ಮದೇ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಬೇಕಾದಂಥ ಎಲ್ಲ ದಾಖಲೆ ಪತ್ರಗಳು ಸಿಗುತ್ತೆ ಈ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೆ ಗೊತ್ತಿಲ್ದಿರೋರಿಗೆ ಈ ವಿಚಾರವನ್ನು ಶೇರ್ ಮಾಡಿ ತಿಳಿಸಿ ಅನ್ನುವಂಥದ್ದು ನಮ್ಮ ಕಾಳಜಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ